ಅಂತ ನೋಡ್ತಾ ಇರಬಹುದು ನೀವು ಡೈರೆಕ್ಟ್ಲಿ ಹಾಗೆ ನೀವು ಪ್ರೆಸ್ ಮಾಡಿದ ತಕ್ಷಣ ನೋಡ್ತಾ ಇರ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾ ಸ್ಪೀಡ್ ಆಗುತ್ತೆ ಹಾಗೆ ನಿಮ್ಗೆ ಸ್ವಲ್ಪ ಇದನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಮಸಾಜ್ ಮಾಡುವಂಥದ್ದು ಹಾಗೆ ನೋಡ್ತಾ ಇರಬಹುದು ನೀವು ನಾನು ಇನ್ನೊಂದ್ ಸ್ವಲ್ಪ ಅಂದ್ರೆ 6 ಸ್ಪೀಡ್ ನ ಇಟ್ಕೊಂಡು ಇದನ್ನ ಮಾಡ್ತೀನಿ ಓಕೆ 1 2 ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಜೆಟ್ ವರ್ಲ್ಡ್ ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಸೊ ನನ್ನ ಹತ್ರ ಇವತ್ತಿದೆ ಒಂದು ಸೂಪರ್ ಆದ ಎರಡು ಪ್ರಾಡಕ್ಟ್ಗಳು ಒಂದು ಮಸಾಜ್ ಗನ್ ಮತ್ತೆ ಒಂದು ಬಿಟಿ ಎಕ್ಸ್ಪಿ ಕಳೆಯಿಂದ ನಿಮಗೆ ಒಂದು ವೇನಿಂಗ್ ಮಿಷನ್ ಅಂದ್ರೆ ತೂಕದ ಮಿಷನ್ ಸೊ ಇವೆರಡೂ ನಿಮಗೆ ಹೆವಿ ಅಂದ್ರೆ ಹೆವಿ ಇಂಪ್ರೆಸಿವ್ ಆಗಿರುವಂಥದ್ದು ಹಾಗೆ ನಿಮಗೆ ಎರಡು ಪ್ರಾಡಕ್ಟ್ ಕೂಡ ಎಲ್ಲರಿಗೂ ಯೂಸ್ಫುಲ್ ಆದ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಇವಾಗ ನಾನು ಫಸ್ಟ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ವೇನಿಂಗ್ ಮಿಷನ್ ಅಂದ್ರೆ ಬೀಟ್ ಎಕ್ಸ್ಪಿ ಕಡೆಯಿಂದ ನಿಮಗೆ ಒಂದು ವೇನಿಂಗ್ ಮಿಷನ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ನಿಮಗೆ ತುಂಬಾ ಜನಕ್ಕೆ ಒಂದು ಟಾರ್ಗೆಟ್ ಅಂತ ಇರುತ್ತೆ ಏನಪ್ಪ ಅಂತಾನೆ ನಾನು ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಥವಾ ವೇಟ್ ಗೇನ್ ಮಾಡ್ಕೋಬೇಕು ಅಂತ ತುಂಬಾ ಜನಕ್ಕೆ ಒಂದು ಹಂಬಲ ಇರುತ್ತೆ ಸೊ ಅವ್ರಿಗೆ ಏನಾಗ್ತಿರುತ್ತೆ ನಾನು ಡೈಲಿ ಜಾಸ್ತಿ ಆಗ್ತಿದ್ದೀನ ಕಡಿಮೆ ಆಗ್ತಿದ್ದೀನ ಒಂದೂ ಗೊತ್ತಿರಲ್ಲ ಬಟ್ ನಿಮಗೆ ಈ ವೇನಿಂಗ್ ಮಿಷನ್ ಏನಾದ್ರು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ವೇಟ್ ಗೇನ್ ಆಗ್ತಿದ್ದೀನ ವೇಟ್ ಲಾಸ್ ಆಗ್ತಿದ್ದೀನ ಅನ್ನೋದು ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಆನಂತರ ನೀವು ಜಾಸ್ತಿ ಏನಾದ್ರು ಆಗ್ತಿದ್ರೆ ನೀವು ಫುಡ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬಹುದು ಹಾಗೆ ನೀವು ಕಡಿಮೆ ಆಗ್ತಿದ್ರೆ ಕೂಡ ಫುಡ್ ನ ನೀವು ಜಾಸ್ತಿ ಮಾಡ್ಕೊಂಡು ಗೇನ್ ಆಗುವಂಥದ್ದು ಸೊ ತುಂಬಾ ಒಂದು ಯೂನಿಕ್ ಆದ ಫೀಚರ್ಸ್ ನ ಒಳಗೊಂಡಂತ ಈ ಬೀಟ್ ಎಕ್ಸ್ಪಿ ನೋಡ್ತಾ ಇರ್ಬೋದು ತುಂಬಾ ಫೀಚರ್ಸ್ ನ ಒಳಗೊಂಡಿದೆ ಇದು ಬಂದ್ಬಿಟ್ಟು 180 kg ನೀವು ಇದ್ರ ಮೇಲೆ ತೂಕನ ಇಡಬಹುದು ಹಾಗೆ ನೀವು 180 kg ನೀವು ವೇಟ್ ಲಾಸ್ ನ ಇದರಲ್ಲಿ ಕನ್ಫರ್ಮ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ತುಂಬಾ ಜನ ಇನ್ನೊಂದು ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ವಾರಂಟಿ ಏನಾದರೂ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು 24 months ಅಂದ್ರೆ 2 ವರ್ಷಗಳ ಕಾಲ ಇದಕ್ಕೆ ನಿಮಗೆ ವಾರಂಟಿ ಕೂಡ ಇರುವಂತದ್ದು ಹಾಗೆ ನಿಮಗೆ ಇದು ISO ಸರ್ಟಿಫಿಕೇಟ್ ಹೊಂದಿರುವಂತ ಕಂಪನಿ ಹಾಗೆ ಹಿಂದ್ಗಡೆ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾ ಫೀಚರ್ಸ್ ಗಳನ್ನ ಒಳಗೊಂಡಿದೆ ಹಾಗೆ ನೋಡ್ತಾ ಇರ್ಬೋದು MRP ಕೂಡ ನೋಡ್ತಾ ಇರ್ಬೋದು ನೀವು 1999 rupees ಇರ್ಬೋದು ಅಂದ್ರೆ 2000 rupees MRP ನ ಸೊ ನೀವು ಇದನ್ನ ಹೊರಗಡೆ ಏನಾದ್ರು ಬೈ ಮಾಡ್ತೀನಿ ಅಂತಂದ್ರೆ ನಿಮಗೆ ಆರಾಮಾಗಿ 1500 to 2000 rupees ಅಂತ ಮಿನಿಮಮ್ ಚಾರ್ಜ್ ಮಾಡೇ ಮಾಡ್ತಾರೆ ಓಕೆ ಬಟ್ ನಮ್ಮ ಗ್ಯಾಜೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ಸೊ ಒಂದು ಮಸಾಜ್ ಗನ್ ಅಂತಂದರೆ ನಿಮಗೆ ತುಂಬ ಜನ ನೋವಿಂದ ಬಳಲ್ತಾ ಇರ್ತಾರೆ ಎಕ್ಸ್ಪೆಷಲಿ ಇದು ವಯಸ್ಸಾದವ್ರಿಗೆ ಗಿಫ್ಟ್ ಏನಾದರೂ ಕೊಟ್ಟರೆ ನೀವು ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಕತ್ ನೋವು ಇರಲಿ ಬೆನ್ನು ಸಮಸ್ಯೆ ಇರಲಿ ಹಾಗೆ ನಿಮಗೆ ಶೋಲ್ಡರ್ ನೋವು ಸಮಸ್ಯೆಗಳಿರಲಿ ಕಂಪ್ಲೀಟ್ಲಿ ಇದು ನಿಮಗೆ ನೋವನ್ನು ನಿವಾರಿಸುತ್ತೆ ಅಂತಲೇ ಹೇಳ್ಬೋದು ಆ ಥರ ಒಂದು ಪ್ರಾಡಕ್ಟು ಸೊ ಈ ಪ್ರಾಡಕ್ಟ್ ಏನಾದರೂ ನೀವು ಹೊರಗಡೆ ಏನಾದರೂ ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ನಿಮಗೆ ಏನಿಲ್ಲಲ್ಲ ಹಬ್ಬ ಅಂದ್ರೆ ಇಲ್ಲಾಂದ್ರೆ 1500 to 2000 ಪ್ರಾಡಕ್ಟು ಬಟ್ ನಮ್ಮ ಗ್ಯಾಜೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇರೋದು ನಿಮಗೆ ಅಂದರೆ ಹೊರಗಡೆ ಆಲ್ಮೋಸ್ಟ್ ಇದನ್ನು ತೊಗೊಂಡ್ರೆ ನೀವು 2 buy ಮಾಡಿದ್ರೆ ನಿಮಗೆ 4000 rupees ಪ್ರಾಡಕ್ಟು ನಮ್ಮ ಗ್ಯಾಜೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ ಜಸ್ಟ್ 1499 ಅಂದರೆ 1500 rupees ನಿಮಗೆ ಈ 2 ಪ್ರಾಡಕ್ಟ್ನ ಕೊಡ್ತಿದ್ದೀವಿ ಅದು ಕೂಡ ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟು ಕೂಡ 2 ಒಂದು ನಿಮಗೆ ವೇಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆದರೆ ಇನ್ನೊಂದು ನಿಮಗೆ ಅಂದರೆ ನಿಮ್ಮ ನೋವುಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಒಂದು ಮಸಾಜ್ ಗನ್ನ ತಂದಿದ್ದೀವಿ 2 ಆಫರ್ಗಳ ಮೇಲೆ ಬಿಗ್ ಆಫರ್ ನಡೀತಾ ಇದೆ ಅಂತ ಹೇಳ್ಬೋದು ಗ್ಯಾಜೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ಸೊ 2 ನಿಮಗೆ ಜಸ್ಟ್ 1499 ಸಿಗ್ತಾ ಇದೆ ಅದೇ ಹೊರಗಡೆ ನೀವು ಏನಾದ್ರು ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ನಿಮಗೆ 4000 ಮೇಲ್ಪಟ್ಟ ಪ್ರೈಸ್ನ ಬೀಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ತಾ ಇರ್ಬೋದು ನೀವು ಫಸ್ಟ್ ನಾನು ಒಂದು ವೇನಿಂಗ್ ಮಿಷನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಇದು ಯಾವ ಥರ ಕೆಲಸ ಮಾಡುತ್ತೆ ಮತ್ತು ಇದು ಪರ್ಫೆಕ್ಟ್ ಆಗಿದೆ ಪ್ರತಿಯೊಂದು ನಿಮಗೆ ನಾನು ಅಂದರೆ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಫಸ್ಟು ಇದನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಒಂದು ಆ್ಯಕ್ಚುಲಿ ಇದರಲ್ಲಿ ಮೇಲ್ಗಡೆ ನಿಮಗೆ ಸೀಲ್ ಕೂಡ ನಾನು ಓಪನ್ ಮಾಡ್ತಾ ಇದ್ದೀನಿ ಓಕೆ ಸೀಲ್ ಕೂಡ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನಿಮಗೆ ಡೈರೆಕ್ಟಾಗಿ ನಿಮಗೆ ಬಾಕ್ಸ್ ಈ ರೀತಿ ಕಾಣುವಂಥದ್ದು ಒಳಗಡೆ ಒಂದು ಬಾಕ್ಸ್ನ ಕೊಟ್ಟಿದ್ದಾನೆ ಗುರು ಅದೊಂದು ಹೆವಿ ಇಂಪ್ರೆಸಿವ್ ಯಾಕಂದರೆ ಪ್ರಾಡಕ್ಟ್ ಎಲ್ಲಿ ಡ್ಯಾಮೇಜ್ ಆಗಬಾರ್ದು ಅಂತ ಇದನ್ನು ನಾನು ಈಗ ಡೈರೆಕ್ಟ್ಲಿ ನಿಮ್ಮ ಕಣ್ಣು ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮೊಂದು ಬ್ಯೂಟಿಫುಲ್ ಆದಂಥ ಒಂದು ವೇನಿಂಗ್ ಮಿಷನ್ ನಿಮಗೋಸ್ಕರ ಕಣ್ಣಿಗೆ ಕಾಣಿಸ್ತಾ ಇದೆ ಅದ್ರ ಮೇಲೆ ಬಬಲ್ಸ್ ಪ್ಯಾಕಿಂಗ್ ಗುರು ಯಾಕಂತಂದರೆ ಎಲ್ಲರೂ ಡ್ಯಾಮೇಜ್ ಆಗಬಾರ್ದು ಅಂತ ಎಕ್ಸ್ಟ್ರಾ ನಿಮಗೆ ಸೇಫ್ಟಿಗೋಸ್ಕರ ಒಂದು ಬಬಲ್ ಕವರ್ನ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಹಾಗೆ ನೋಡ್ತಾ ಇರ್ಬೋದು ಇದನ್ನು ನಾನು ಓಪನ್ ಮಾಡಿದ ತಕ್ಷಣ ನಿಮಗೆ ಎಕ್ಸ್ಟ್ರಾ ಶೆಲ್ ಕೂಡ ಕೊಟ್ಟಿದ್ದಾನೆ ಕೆಲವೊಂದು ಪ್ರಾಡಕ್ಟಲ್ಲಿ ನೀವು ನೋಡ್ಬೋದು ಒಂದು ಪ್ರಾಡಕ್ಟ್ನ ತೊಗೊಂಡ ತಕ್ಷಣ ನೀವೇ ಶೆಲ್ನ ತೊಗೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ ಬಟ್ ಇದರಲ್ಲಿ ನಿಮಗೆ ಅದು ಯಾವುದೇ ಥರ ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಎಕ್ಸ್ಟ್ರಾ 2 ಶೆಲ್ಗಳನ್ನು ಕೂಡ ನಿಮಗೆ ಇದರಲ್ಲೇ ಕೊಟ್ಟಿರುವಂಥದ್ದು ಈ ಪ್ರೈಸ್ ರೇಂಜ್ಗೆ ಈ ಥರನೂ ಶೆಲ್ ಕೊಟ್ಟಿದ್ದಾರೆ ಅಂತಲೇ ನಂಬಕ್ಕೆ ಸಾಧ್ಯನಲ್ಲ ಅಂತ ಹೇಳ್ಬೋದು ಹಾಗೆ ನೋಡೋದು ತರಬೋದು ಕೆಲವೊಂದು ಕಿಸ್ ಕಾರ್ಡ್ ಮತ್ತು ವಾರಂಟಿ ಕಾರ್ಡ್ನ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ನಾನೀಗ ಸೊ ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ನೀವು 500 rupees ವರೆಗೂ ನೀವು
ವಾಪಸ್ ಕ್ಯಾಶ್ ಬ್ಯಾಕ್ ಕೂಡ ಪಡ್ಕೊಳ್ಬಹುದು ಈ ಕ್ಯೂ ಆರ್ ಕೋಡ್ ಮೂಲಕ. ಬಟ್ ಅದು ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ನಂಗೆ ದಯವಿಟ್ಟು ನಂಗೆ ಗೊತ್ತಿಲ್ಲ, ನೀವು ಇದನ್ನ ಟ್ರೈ ಕೂಡ ಮಾಡ್ಕೊಳ್ಬಹುದು. ಸೆಕೆಂಡ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು 2 ವರ್ಷ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಕೂಡ ಕೊಟ್ಟಿದ್ದಾನೆ ಗುರು, ಅದಂತೂ ಹೆವಿ ಹೆವಿ ಇಂಪ್ರೆಸ್ಸಿವ್ ಅಂತಾನೆ ಹೇಳ್ಬೋದು. ಥರ್ಡ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ವೇಟಿಂಗ್ ಮಿಷನ್ಸ್ ಟೋಟಲಿ ನಿಮಗೆ ಲಿಸ್ಟ್ ಕೂಡ ಕೊಟ್ಟಿದ್ದಾನೆ, ಇದರಲ್ಲಿ ಯಾವ್ಯಾವ ಥರ ಫೆಸಿಫಿಕೇಶನ್ನು ಮತ್ತು ಯಾವುದೇ ಥರ ಫೀಚರ್ಸ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಅದೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ ತುಂಬ ಹೊತ್ತಾಗುತ್ತೆ, ಸೊ ಶಾರ್ಟ್ ಆಗಿ ವಿಡಿಯೋ ಮುಗಿಸ್ಬೇಕು ಅಂತ ಹೇಳ್ತಾ. ಸೊ ನೀವು ಇಲ್ಲಿ ಕೂಡ ಪರ್ಚೇಸ್ ಮಾಡಿದ ಮೇಲೆ ಇದನ್ನು ಕೂಡ ಗಮನಿಸ್ಬೋದು ಅಂತ ಹೇಳ್ತಾ. ಸೊ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ತುಂಬ ಬ್ಯೂಟಿಫುಲ್ ಆಗಿರುವಂಥ ಡೈರೆಕ್ಟ್ ಆಗಿ ನಿಮಗೆ BTXP ಅವರದು ವೇಣಿಂಗ್ ಮಿಷನ್ ಡೈರೆಕ್ಟ್ ಆಗಿ ನಿಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಇದನ್ನ ನೋಡಿದ್ರೆ ನೋಡ್ತಾ ಇರ್ಬೋದು ನೀವು ಗ್ಲಾಸ್ ಕೂಡ ಇದರಲ್ಲಿ ಹೆವಿ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ 180 kg ವರೆಗೂ ನೀವು ಇದ್ರ ಮೇಲೆ ವೇಟ್ ಕೂಡ ಇಡ್ಬೋದು ಅಂತ ಕೊಟ್ಟಿದ್ದಾನೆ. ಓಕೆ, ಡೈರೆಕ್ಟ್ ಆಗಿ ಚೆಕ್ ಮಾಡ್ತೀನಿ ನನ್ನ ವೇಟಿಂಗ್ ವೇಟ್ ಕೂಡ ನಾನು ಇದರಲ್ಲಿ ಚೆಕ್ ಮಾಡ್ತೀನಿ. ಪ್ರಾಬಬ್ಲಿ ಆಲ್ಮೋಸ್ಟ್ ಇದರಲ್ಲಿ ನಾನು ಒಂದು 60-62 kg ಅಥವಾ 63 kg ಇರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂದರೆ ನನ್ನ ವೇಟ್ ಮಿಷನ್ ಅಂದರೆ ನನ್ನ ತೂಕನ ನಾನು ಆಲ್ಮೋಸ್ಟ್ ಒಂದು 2-3 ದಿನದಿಂದ ಚೆಕ್ ಮಾಡಿದ್ದೆ. ಒಂದು 2 ರೂಪಾಯಿ ಕಾಯಿನ್ ಹಾಕಿಬಿಟ್ಟು ನಾನು ಹೊರಗಡೆ ಚೆಕ್ ಮಾಡಿದ್ದೆ, ಅಲ್ಲಿ ನಂದು ಒಂದು 62-63 kg ಏನೋ ಇದ್ದು ಅಂದ್ಕೊಳ್ತೀನಿ. ಮೋಸ್ಟ್ಲಿ ಈಗ ಕಡಿಮೆನೂ ಆಗಿರ್ಬೋದು ಜಾಸ್ತಿನೇ ಆಗಿರ್ಬೋದು ಅಂದರೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನು ಡೈರೆಕ್ಟ್ ಆಗಿ ಇವಾಗ ಚೆಕ್ ಮಾಡೋಣ, ನೋಡೋಣ. ಈಗ ನಾನು ಓಪನ್ ಮಾಡಿದ್ರಲ್ಲಿ ಶೆಲ್ ಕೂಡ ಹಾಕ್ತಿದ್ದೀನಿ. ಓಕೆ, ಓಪನ್ ಕೂಡ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು 2 ಶೆಲ್ ಕೂಡ ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು ಡೈರೆಕ್ಟ್ ನಾನು ಶೆಲ್ ಕೂಡ ಈಗ ರಿಮೂವ್ ಮಾಡಿದ್ದೀನಿ. ಶೆಲ್ ಹಾಕೋದು ಒಂದೇ ಬಾಕಿ ಗುರು, ಆಮೇಲೆ ನಾನು ವೇಟ್ ಕೂಡ ನಿಮಗೆ ಚೆಕ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಡೈರೆಕ್ಟ್ ಆಗಿ ಇದು ಯಾವ ಥರ ವರ್ಕ್ ಮಾಡ್ತೀನಿ ಅಂತ. ಸೊ ಡೈರೆಕ್ಟ್ ಆಗಿ ಶೆಲ್ ಹಾಕ್ತಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಕ್ಲೋಸ್ ಕೂಡ ಮಾಡಿಕೊಂಡೆ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಕಂಪ್ಲೀಟ್ ಇದು ನಿಮಗೆ ಆಲ್ರೆಡಿ ರೆಡಿ ಆಗಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಆನ್ ಆಗಿರೋ ರೀತಿ ಕೂಡ. ಇದರಲ್ಲಿ ಇನ್ನೊಂದು ಫೀಚರ್ಸ್ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ನಿಮ್ಗೆ ಇದು ಆಫ್ ಆಗುತ್ತೆ, ಡೈರೆಕ್ಟಾಗಿ ಕೂಡ ಆನ್ ಆಗುತ್ತೆ. ಅಂದರೆ ಇದ್ರ ಮೇಲೆ ನಿಂತ್ಕೊಂಡ ತಕ್ಷಣ ನಿಮಗೆ ಆನ್ ಆಗುತ್ತೆ, ಹಾಗೆ ನೀವು ಇದನ್ನು ಕೆಳಗೆ ಇಳಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಆಫ್ ಆಗುವಂಥದ್ದು. ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಸಲ ಇದರಲ್ಲಿ ಶೆಲ್ ಏನಾದರೂ ಹಾಕಿದ್ರೆ ನಿಮಗೆ 1 ವರ್ಷಗಳ ಕಾಲ ಇದು ಅಂದರೆ ಆ ಬ್ಯಾಟ್ರಿ ನೀಡುತ್ತೆ ಅಂತ ಹೇಳ್ಬೋದು. ಅಂದರೆ ಒಂದ್ಸಲ ನೀವು ಒಂದ್ಸಲ ಶೆಲ್ ಹಾಕ್ಬಿಟ್ರೆ ಸಾಕು, 1 ವರ್ಷದ ಕಾಲ ಇದಕ್ಕೆ ಶೆಲ್ನ ರಿಮೂವ್ ಮಾಡಬಾರ್ದು ಅಂತ ಹೇಳ್ತಾ ನೋಡೋಣ. ಈಗ ಡೈರೆಕ್ಟಾಗಿ ನಾನು ತೂಕ ನಾನು ಚೆಕ್ ಮಾಡ್ತಿದ್ದೀನಿ. ಆಗಲೇ ಹೇಳಿರೋ ಹಾಗೆ ಪ್ರಕಾರ ನಿಮಗೆ ನಾನು ಒಂದು 62 kg 63 kg ಇದೀನಿ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ನೋಡೋಣ, ಅದರಲ್ಲಿ ಸ್ವಲ್ಪ ಕಡಿಮೆ ಜಾಸ್ತಿ ಆಗ್ಬೋದು. ಬಟ್ ಇದನ್ನ 2 ಕೂಡ ಚೆಕ್ ಮಾಡ್ತೀನಿ, ಬನ್ನಿ ಡೈರೆಕ್ಟಾಗಿ ನೋಡ್ತಾ ಇರ್ಬೋದು. ಡೈರೆಕ್ಟಾಗಿ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ, ಇದ್ರ ಮೇಲೆ ಈಗ ಕಾಲಿಡೋದು ಒಂದೇ ಬಾಕಿ, ನಾನು ಕಾಲಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು 62 kg 63 kg ಇರಬೇಕು ಅಂದ್ಕೊಂಡಿದ್ದೀನಿ, ಬನ್ನಿ ನೋಡೋಣ. ಓ ಹೋ ಹೋ, 63.20. ಓಕೆ, 63.20 kg ಇದ್ದೀನಿ ನಾನೀಗ. ಸೊ ನಾನು ಇನ್ನೊಂದ್ಸಲ ನಾನು ಕೆಳಗಡೆ ಇಳಿತಾ ಇದ್ದೀನಿ, ಆಟೋಮೆಟಿಕ್ಕಾಗಿ ನಿಮ್ಗೆ ಆಫ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ತುಂಬ ಜನ ಏನು ಕೇಳ್ತಾ ಇರ್ತಾರೆ, ಸರ್ ಒಂದ್ಸಲ ವೇಟ್ ಹಾಕಿದ್ದೀರಾ, ಇನ್ನೊಂದ್ಸಲ ಹಾಕಿ ಸರ್, ತುಂಬ ವೇಟಿಂಗ್ ಮಿಷನ್ಗಳು ಪೇಕ್ ಇರುತ್ತೆ. ಅಂದರೆ 63 kg ಇದ್ದು 50 ತೋರಿಸುತ್ತೆ 40 ತೋರಿಸುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಬಟ್ ನಾನು ಇನ್ನೊಂದ್ಸಲ ನಿಮ್ಗೆ ಪ್ರಾಕ್ಟಿಕಲ್ ಆಗಿದ್ದ್ರ ಜೊತೆಗೆ ಮತ್ತೆ ನಾನು ಇವಾಗ ಕಾಲಿಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, 63.20 ಇದೆ. ಸೊ ಹೆವಿ ಜೆನ್ಯುವನ್ ಪ್ರಾಡಕ್ಟ್ ಅಂತ ನಿಮ್ಗೆ ಇವಾಗಲಾದ್ರೂ ಅನಿಸಿರ್ಬೋದು ಕೂಡ. ನೋಡಿದ್ರಲ್ಲ ಸ್ನೇಹಿತರೆ, ಇದೇನಾದರೂ ನಿಮಗೆ ಬೈ ಮಾಡಬೇಕಾದ್ರೂ ಇಂಟ್ರೆಸ್ಟ್ ಏನಾದರೂ ಇದ್ರೆ, ಇದನ್ನು ಮಾತ್ರ ಸಿಂಗಲ್ ಪೀಸ್ ಏನಾದರೂ ಬೈ ಮಾಡ್ತೀನಿ ಅಂದರೆ ನಿಮಗೆ 699 ಅಂದರೆ 700 ರುಪೀಸ್ಗೆ ನಿಮಗೆ 2000 ರೂಪಾಯಿ ಪ್ರಾಡಕ್ಟ್ನ ಜಸ್ಟ್ ನಮ್ಮ ಗ್ಯಾಜೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಿಮಗೆ 699 ರುಪೀಸ್ಗೆ ದೊರೀತಿ. ಅದೇ ನೀವು 2 ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ನಿಮಗೆ ಜಸ್ಟ್ 1499ಗೆ ನಮ್ಮ ಕಡೆಯಿಂದ ದೊರೆಯುತ್ತೆ. ದಯವಿಟ್ಟು ಈ ಏನಾದರೂ ಪ್ರಾಡಕ್ಟ್ ನಿಮಗೆ ಏನಾದರೂ ಬೈ ಮಾಡ್ಬೇಕು ಅನ್ನೋದು ಏನಾದರೂ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೋಬೋದು. ಮೊದಲಿಗೆ ನಾನು ಏನು ಹೇಳೋದಂತಂದರೆ ಬೆಳಿಗ್ಗೆ 11 ರಿಂದ, ಅಂದರೆ ಸೋಮವಾರದಿಂದ ಶನಿವಾರ ಬೆಳಿಗ್ಗೆ 11 ರಿಂದ ರಾತ್ರಿ 8 ಗಂಟೆವರೆಗೂ ನೀವು ಕಾಲ್ ಮಾಡ್ಬೋದು. ಹಾಗೆ ನಿಮಗೆ ಭಾನುವಾರ ಅಂದರೆ ಸಂಡೇ ನಿಮಗೆ ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ ಶಾಪು, ಆ ಸಮಯದಲ್ಲಿ ನೀವು ಏನಾದರೂ ಕಾಲ್ ಮಾಡಿದ್ರೆ, ಸೊ ದಯವಿಟ್ಟು ರೆಸ್ಪಾನ್ಸ್ ಮಾಡಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ. ಸೋಮವಾರದಿಂದ ಶನಿವಾರದ ಒಳಗೆ ಬೆಳಿಗ್ಗೆ 11 ರಿಂದ ರಾತ್ರಿ 8 ಗಂಟೆವರೆಗೂ ನೀವು ಕಾಲ್ ಮಾಡ್ಬೋದು. ಹಾಗೆ ಅದರಲ್ಲೂ ನಿಮ್ಗೆ ಏನಾದರೂ ಕಾಲ್ ಏನಾದರೂ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ, ಸೊ ಒಂದಷ್ಟು ಟೈಮ್ಗಳ ಕಾಲ ನಾವು ಏನಾದರೂ ಸ್ವಲ್ಪ ಬಿಸಿ ಇರ್ತೀವಿ, ಅವಾಗ ಕಾಲ್ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ, ದಯವಿಟ್ಟು ಈ 2 ನಂಬರ್ಗೂ ನಿಮಗೆ ವಾಟ್ಸಪ್ ಇರುತ್ತೆ. ವಾಟ್ಸಪ್ ಮೂಲಕ ನೀವು ಒಂದು ಆ ಮೆಸೇಜ್ ಮಾಡಿದ್ರೆ ನಾವು ಫ್ರೀ ಆದಾಗ ನಿಮಗೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ತೀವಿ. ಓಕೆನಾ? ಸೊ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು, ಒಂದು ಮಸಾಜ್ ಗನ್. ಇದಂತೂ ನಿಮ್ಗೆ ನನಗಂತೂ ಇದು ಹೆವಿ ಇಂಪ್ರೆಸಿವ್ ಅನಿಸಿದೆ. ಯಾಕಪ್ಪ ಅಂತಂದರೆ, ತುಂಬ ಜನಕ್ಕೆ ಅಂದರೆ ವಯಸ್ಸಾದವ್ರಿಗೆ ತುಂಬ ನೋವುಗಳಿರುತ್ತೆ. ಅಂದರೆ ಕತ್ನು ಸಮಸ್ಯೆ ಆಗಿರಲಿ, ಅಥವಾ ಬೆನ್ನು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮಗೆ ಶೋಲ್ಡರ್ಗಳ ಸಮಸ್ಯೆ ಆಗಿರ್ಬೋದು. ಹಾಗೆ ಡಾಕ್ಟರ್ಸ್ ಕೂಡ ಹೇಳ್ತಿರ್ತಾರೆ ಕೆಲವೊಂದು ಸಲ ಏನಪ್ಪ ಅಂದರೆ ನಿಮಗೆ ಬ್ಲಡ್ ಪ್ರೆಷರ್ ತುಂಬಾ ಕಡಿಮೆ, ವೀಕ್ ಇದೆ, ಸೊ ಅವಾಗವಾಗ ಮಸಾಜ್ ಮಾಡ್ಕೊಳ್ಳಿ ಅಂತ ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತಿರ್ತಾರೆ. ಅಂಥವ್ರು ಏನು ಮಾಡ್ತಿರ್ತಾರೆ, 1000 ರೂಪಾಯಿ ಕೊಟ್ಟು ಒಂದು ಮಸಾಜ್ ಸೆಂಟ್ರಿಗೆ ಹೋಗ್ಬಿಟ್ಟು ಮಸಾಜ್ ಕೂಡ ಮಾಡಿಸುವಂಥದ್ದು. ಓಕೆ, ಬಟ್ ಇದು
ನಿಮಗೋಸ್ಕರ ನಾವು ತಂದಿದ್ದೀವಿ ಜಸ್ಟ್ 1199 ಅಂದ್ರೆ 1200 ರೂಪಾಯಿಗೆ ನಿಮಗೆ ಈ ಮಸಾಜ್ ಗನ್ ಸಿಗ್ತಾ ಇದೆ. ಅದು ಕೂಡ ನೀವು ಎರಡು ಏನಾದ್ರು ಖರೀದಿಸ್ತೀನಿ ಅಂತಂದ್ರೆ ಅಂದ್ರೆ ಎರಡು ಕೂಡ ಬೈ ಮಾಡ್ತೀನಿ ಅಂದ್ರೆ ಜಸ್ಟ್ ನಿಮಗೋಸ್ಕರ 1499 ಅಂದ್ರೆ 4000 ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಕೇವಲ ನಿಮಗೆ 1400 ರೂಪಾಯಿಗೆ ನಮ್ಮ ಗ್ಯಾಜೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಇವಾಗ ಟೈಮ್ ವೇಸ್ಟ್ ಮಾಡೋದ್ಲೆ ಇವಾಗ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ಸೊ ಬಾಕ್ಸ್ ನೋಡಕ್ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ, ಹಾಗೆ ನಾನು ಇದೀನಿ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಓಹೋ, ಸೂಪರ್ ಆಗಿರುವಂತ ಪ್ರಾಡಕ್ಟ್ ಹಾಗೆ ನೋಡ್ತಾ ಇರ್ಬೋದು ನೀವು. ಎಲ್ಲ ಪ್ರಾಡಕ್ಟ್ಸ್ಗಳು ಕೊಡೋ ಥರ ಇವರು ಕೂಡ ಯೂಸರ್ ಮ್ಯಾನುವಲ್ ಕ್ವಿಕ್ ಸ್ಟಾರ್ಟ್ ಆ್ಯಂಡ್ ವಾರಂಟಿಗೆ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಮ್ಯಾನುವಲ್ ಕಾರ್ಡ್ನ ಕೊಟ್ಟಿದ್ದಾನೆ, ನೋಡ್ತಾ ಇರ್ಬೋದು ನೀವು. ಹಾಗೆ ನಿಮಗೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಕೂಡ ಕೊಟ್ಟಿದ್ದಾನೆ, ನೋಡ್ತಾ ಇರ್ಬೋದು ನೀವು. ಓಕೆ, ಹಾಗೆ ಇದನ್ನು ಪಕ್ಕಕ್ಕಿಟ್ಟರೆ ನೋಡ್ತಾ ಇರ್ಬೋದು ನೀವು, ತುಂಬ ಯೂನಿಕ್ ಕಲರ್ ಗುರು. ನನಗಂತೂ ಈ ಕಲರ್ ಮಾತ್ರ ಸಖತ್ತಾಗಿ ಇಂಪ್ರೆಸಿವ್ ಅನಿಸ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತಂದರೆ ಒಂಥರ ಛೋಟಾ ಮುಂಬೈ ಅಂತಲೇ ಹೇಳ್ಬೋದು. ಇದು ನಿಮ್ಮ ಮೊಬೈಲ್ ಸೈಜ್ ಕೂಡ ಈ ರೀತಿ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಕೂಡ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಏನು ಸೈಜ್ ಇದೆ ಅಂತ. ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ನೀವು ಒಂದು ಮೊಬೈಲ್ ಸೈಜ್, ಅದಕ್ಕಿನ್ನೂ ಕಡಿಮೆ ಗುರು. ಅಂದರೆ ನೀವು ಇದನ್ನು ಜೇಬಲ್ಲಿ ಕೂಡ ಹಾಕ್ಕೊಂಡು ಹೋಗ್ಬೋದು, ಅಷ್ಟೊಂದು ಸಖತ್ತಾಗಿದೆ. ಓಕೆ, ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಅಂದರೆ ಒಂದು 6 ಸ್ಪೀಡ್ನ ಕೊಟ್ಟಿದ್ದಾನೆ. ಒಂದು ಸಲ ನೀವು ಇದನ್ನು ಚಾರ್ಜ್ ಹಾಕಿದ್ರೆ ಕಂಪ್ಲೀಟ್ ನಿಮಗೆ ಇದು 6 ತಾಸು ಬರುತ್ತೆ. 6 ತಾಸು ಯಾರಾದರೂ ಮಸಾಜ್ ಮಾಡ್ಕೊಳಕ್ಕಾಗತ್ತ? ನೆವರ್. ಓಕೆ, ಒಂದು ಸಲ ನೀವು ಇದನ್ನ ಏನಾದರೂ ಚಾರ್ಜ್ ಹಾಕಿದ್ರೆ ಕಂಪ್ಲೀಟ್ ನೀವು ಒಂದು 10 ಸಲ ಮಸಾಜ್ ಮಾಡ್ಕೊಳ್ಬೋದು. ಅದು ನೀವು ಕ್ಯಾರಿ ಕೂಡ ಮಾಡ್ಬೋದು. ಅಂದರೆ ನೀವು ಏನಾದರೂ ಊರಾಗಲಿ, ಟೂರ್ಗಾಗಲಿ, ಆಫೀಸ್ಗಾಗಲಿ, ಎಲ್ಲೇ ಹೋದರೂ ನೀವು ಇದನ್ನು ಜೇಬಲ್ ಕೂಡ ಇಟ್ಕೊಂಡು ಹೋಗ್ಬೋದು. ಆ ಥರ ಪ್ರಾಡಕ್ಟು. ಓಕೆ, ಬಟ್ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ನಿಮಗೆ ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡ್ತಾ ಇರ್ಬೋದು ಕೆಲವೊಂದು ಸ್ಟೂಲ್ಸ್ ಕೂಡ ಕೊಟ್ಟಿದ್ದಾನೆ ನಿಮಗೆ, 4 ಸ್ಟೂಲ್ಸ್ನ ಕೊಟ್ಟಿದ್ದಾನೆ ನಿಮಗೆ. ಯಾವ ಥರ ಅಂದರೆ ಯಾವ ಜಾಗದಲ್ಲಿ ಪೇನ್ ಇದೆಯೋ ಅದಕ್ಕೆ ಕಂಫರ್ಟೇಬಲ್ ಆಗೋ ಥರ ನಿಮಗೆ ಕೆಲವೊಂದು ಟೂಲ್ಸ್ ಕೂಡ ಕೊಟ್ಟಿದ್ದಾನೆ. ಅದನ್ನು ನೀವು ಇದಕ್ಕೆ ಫಿಟ್ ಮಾಡಿಕೊಂಡು ಮಸಾಜ್ ಕೂಡ ಮಾಡ್ಕೋವಂಥದ್ದು. ಓಕೆನಾ, ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ನನ್ನ ಹತ್ರ ಒಂದು ಸ್ಟೂಲ್ಸ್ ಇದೆ, ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಸೊ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಒಂದು ನಿಮಗೆ USB ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾನೆ, ಒಂದು ಅದ್ಭುತವಾದ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ 6 ಸ್ಪೀಡರ್ಸ್ನ ಕೊಟ್ಟಿದ್ದಾನೆ. ನಾನು ಮೊದಲಿಗೆ ಫಸ್ಟು ಸ್ಟಾರ್ಟಿಂಗ್ ಇದನ್ನು ಪ್ರೆಸ್ ಮಾಡಿಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ನೀವು, ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇದು ಆನ್ ಆಗಿರುವಂಥದ್ದು. ಹಾಗೆ ನಾನು ಇದನ್ನು ಈಗ ಮಸಾಜ್ ಮಾಡ್ಕೊಳ್ತೀನಿ, ನೋಡ್ತಾ ಇರ್ಬೋದು ನನ್ನ ಶೋಲ್ಡ್ರಿಗೆ. ಹೋ, ಸೂಪರ್ ಗುರು. ನೋಡ್ತಾ ಇರ್ಬೋದು ನೀವು ಯಾವ ಥರ ಮಸಾಜ್ ಆಗ್ತಿದೆ ಅಂತ ನೋಡ್ತಾ ಇರ್ಬೋದು ನೀವು ಡೈರೆಕ್ಟ್ಲಿ. ಹಾಗೆ ನೀವು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಸ್ಪೀಡ್ ಆಗುತ್ತೆ. ಹಾಗೆ ನಿಮಗೆ ಸ್ವಲ್ಪ ಇದನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿ ಮಸಾಜ್ ಮಾಡುವಂಥದ್ದು. ಹಾಗೆ ನೋಡ್ತಾ ಇರ್ಬೋದು ನೀವು, ನಾನು ಇನ್ನೊಂದು ಸ್ವಲ್ಪ ಅಂದರೆ 6 ಸ್ಪೀಡ್ನ ಇಟ್ಕೊಂಡು ಇದನ್ನು ಮಾಡ್ತೀನಿ. ಓಕೆ, 1 2 3 4 5 6 6 ಸ್ಪೀಡಸ್ ಇದೆ ಗುರು. ಹೋ, ನೋಡ್ತಾ ಇರ್ಬೋದು ನೀವು ಯಾವ ಥರ ಸ್ಕಿನ್ ಅಂದರೆ ವ್ಯಾಬ್ರಿಟ್ ಆಗ್ತಿರ್ಬೋದು. ಓಹೋ, ಇದೇನಾದರೂ ನೀವು ವಯಸ್ಸಾದವ್ರಿಗೇನಾದರೂ ಕೊಟ್ಟರೆ ಒಂಥರ ಗಿಫ್ಟ್ ಪರ್ಪಸಲ್ಲಿ ಏನಾದರೂ ಇದನ್ನ ನಿಮ್ಮ ಅವ್ರಿಗೇನಾದರೂ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ನೋಡಿದ್ರಲ್ಲ. ಸೊ ಹಾಗೆ ಇದನ್ನು ನಾನು ಇವಾಗ ಇನ್ನೊಂದು ಕಡೆ ನಾನು ಇದನ್ನ ಪ್ರಾಕ್ಟಿಕಲಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಡೈರೆಕ್ಟಾಗಿ ನಿಮಗೆ ಮತ್ತೆ ಇದನ್ನೇ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ಆಫ್ ಆಗುವಂಥದ್ದು ಒಂದೊಂದು ಒಳ್ಳೆ ವಿಷಯ. ಹಾಗೆ ನೋಡ್ತಾ ಇರ್ಬೋದು ನೀವು. ಸೊ ಇನ್ನೊಂದು ಟೂಲ್ಸ್ ಕೂಡ ಇದೆ, ಇದು ಬಂದುಬಿಟ್ಟು ಬಾಲ್ ಟೂಲ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಯೂನಿಕ್ ಆಗಿದೆ ಮಾತ್ರ. ಹಾಗೆ ಇದನ್ನ ನಾನು ಇವಾಗ ಆ್ಯಕ್ಚುಲಿ ನಂದು ಕತ್ತನೂ ಸ್ವಲ್ಪ ನೋವಾಗಿದೆ. ಸೊ ಅಲ್ಲಿ ನಾನು ಇವಾಗ ಇದನ್ನ ಇದು ಮಾಡ್ಕೊಳ್ತೀನಿ. ಓಕೆ, ನೋಡ್ತಾ ಇರ್ಬೋದು ನೀವು. ಹಾಂ, ನೋಡ್ತಾ ಇರ್ಬೋದು ನಾಯ್ಸ್ ಕೂಡ ನಿಮಗೆ ಬರಲ್ಲ ಗುರು. ಅಂದರೆ ಕೆಲವೊಂದು ಪ್ರಾಡಕ್ಟ್ಗಳು ನಿಮಗೆ ನಾಯ್ಸ್ ಬರುತ್ತೆ, ಅಂದರೆ ಗರ್ರಂತ ಸೌಂಡ್ ಬರುತ್ತೆ. ಬಟ್ ಈ ಪ್ರಾಡಕ್ಟ್ ಮಾತ್ರ ನಿಮಗೆ ಏನೂ ಅನಿಸಲ್ಲ, ಇದು ಮಸಾಜ್ ಮಾಡ್ತಿರೋ ಅಂತ ಅನಿಸೋದೇ ಇಲ್ಲ. ಬಟ್ ನಿಮಗೆ ಹೆವಿ ಇಂಪ್ರೆಸ್ ಆಗಿರುವಂಥ ಪ್ರಾಡಕ್ಟು. ಓಕೆ, ನೋಡಿದ್ರಲ್ಲ. ಹಾಗೆ ನೀವು ಇದನ್ನು ಶೋಲ್ಡ್ರಿಗೆ, ಹಾಗೆ ನೀವು ಇದನ್ನು ಬ್ಯಾಕ್ ಪೇನ್ ಇದ್ದವ್ರಿಗೆ, ಹಾಗೆ ತುಂಬ ಜಾಗಗಳಲ್ಲಿ ಯಾವ್ಯಾವ್ದಕ್ಕೆ ನೋವಿರುತ್ತೋ, ಸೊ ಅದೆಲ್ಲ ನೀವು ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆ ಜಾಗದಲ್ಲಿ ನೀವು ಮಸಾಜ್ ಮಾಡುವಂಥದ್ದು. ಸೊ ಇದೇನಾದರೂ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡ್ರು ಕೂಡ ಮಾಡ್ಕೊಳ್ಬೋದು. ಹಾಗೆ ಈ ಎರಡೂ ಪ್ರಾಡಕ್ಟಿಂದ ನಾವು ಕೊಡ್ತಾ ಇದ್ದು ಜಸ್ಟ್ ನಿಮಗೆ 1499. ಹಾಗೆ COD ಕೂಡ ಅವೈಲೇಬಲ್ ಇದೆ, ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ನಿಮಗೆ ಡಿಲಿವರಿ ಅವೈಲೇಬಲ್ ಇದೆ. ಹಾಗೆ ನಿಮಗೆ COD ಕೂಡ ಅವೈಲೇಬಲ್ ಇದೆ. COD ಅಂದರೆ ಸ್ವಲ್ಪ ನಿಮಗೆ ಕೊರಿಯರ್ ಚಾರ್ಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನೀವು ಫುಲ್ ಪೇಮೆಂಟ್ ನಮಗೆ ಏನಾದರೂ ಫಸ್ಟ್ ಪೇಮೆಂಟ್ ಮಾಡಿದ್ರೆ ಒನ್ ಸೈಡ್ ಕೊರಿಯರ್ ಆಗುತ್ತೆ. ಹಾಗೆ ನೀವು COD ಬೇಕು ಸರ್ ನನಗಂತಂದರೆ ನಿಮಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಓಕೆ, ಎರಡು ಪ್ರಾಡಕ್ಟ್ ಏನಾದರೂ ನೀವು ಬೈ ಮಾಡ್ತೀನಿ ಅನ್ನೋದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡ್ರ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಗ್ಯಾಜೆಟ್ಗೂ ಜೊತೆಗೆ ಮತ್ತೆ ಒಂದು ಒಳ್ಳೆ ಆಫರ್ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.